ಪ್ರಿಯ ವಿದ್ಯಾರ್ಥಿಗಳೇ, ಎಂಟನೇ ತರಗತಿಯ ಜೀವಶಾಸ್ತ್ರದ ನಾಲ್ಕನೇ ಅಧ್ಯಾಯದ ಎರಡನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಕ್ಲಾಸಿನಲ್ಲಿ ವರ್ಗೀಕರಣದ ಬಗ್ಗೆ ಕಲ್ತಿದ್ದೇವೆ ಅಲ್ಲ. ವರ್ಗೀಕರಣ ಹೇಗೆ ವರ್ಗೀಕರಿಸ್ತಾರೆ, ಪ್ರಾಣಿಗಳನ್ನು ಹೇಗೆ ವರ್ಗೀಕರಿಸ್ತೇವೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ವರ್ಗೀಕರಣದ ಕೆಲವೊಂದು ಕೀಲಿ ಕೈ ಅಂತ ಹೇಳಿದರೆ ಏನು, ಟ್ಯಾಕ್ಸೋನೋಮಿಕ್ ಕೀಲಿ ಕೈ ಅಂತ ಹೇಳಿದ್ರೇನು, ಅದರ ಬಗ್ಗೆ ಕೂಡ ನಾವು ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೇವೆ. ನಂತರ ಆಧುನಿಕ ವರ್ಗೀಕರಣ ಶಾಸ್ತ್ರದ ಜನಕ ಯಾರು, ಕಾರ್ಲ್ ಲಿನ್ನೆಯಸ್ ಸೂಚಿಸಿದಂತಹ ವರ್ಗೀಕರಣದ ಹಂತಗಳನ್ನು ಕೂಡ ನಾವು ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೇವೆ ಅಲ್ವಾ. ಅದೇ ರೀತಿ ಈ ವರ್ಗೀಕರಣದ ಕುರಿತು ಅನೇಕ ವಿಜ್ಞಾನಿಗಳ ಕೊಡುಗೆ ಕೂಡ ನಾವು ಕಲ್ತಿದ್ದೇವೆ. ಅನೇಕ ವಿಜ್ಞಾನಿಗಳ ಹೆಸರು ಅಲ್ವಾ, ಅರಿಸ್ಟಾಟಲ್ ಇರ್ಬೋದು, ಅದೇ ರೀತಿ ಜಾನ್ ರೇ ಇರ್ಬೋದು, ಚರಕ, ಹೀಗೆ ಬೇರೆ ಬೇರೆ ವಿಜ್ಞಾನಿಗಳ ಕುರಿತು ನಾವು ಹಿಂದಿನ ಕ್ಲಾಸ್ನಲ್ಲಿ ಕಲ್ತಿದ್ದೇವೆ. ಹಾಗೆಯೇ ಪ್ರಾಣಿಗಳ ಕುರಿತು ವರ್ಗೀಕರಣದ ಹಂತಗಳನ್ನು ಕೂಡ ನಾವು ಹಿಂದಿನ ಕ್ಲಾಸ್ನಲ್ಲಿ ಕಲ್ತಿದ್ದೇವೆ, ಹೌದಲ್ವಾ. ಹಾಗಾದರೆ ಆ ವರ್ಗೀಕರಣದ ಹಂತಗಳು ಯಾವುದು? ವರ್ಗೀಕರಣದ ಹಂತಗಳು ಮೊದಲಿಗೆ ಬರುವಂಥದ್ದು ಕಿಂಗ್ಡಮ್ ಅಲ್ವಾ. ಭೂಮಿಯಲ್ಲಿರುವಂಥ ಎರಡು ಕಿಂಗ್ಡಮ್ಗಳಾಗಿ ವರ್ಗೀಕರಿಸಿದ್ದಾರೆ, ಎರಡು ವಿಧಗಳಾಗಿ, ಒಂದು ಪ್ರಾಣಿ ಕಿಂಗ್ಡಮ್, ಇನ್ನೊಂದು ಸಸ್ಯ ಕಿಂಗ್ಡಮ್. ಅದರಲ್ಲಿ ಈಗ ಕಿಂಗ್ಡಮ್ ಹಂತಗಳು ಅಂತ ಬರುವಾಗ, ವರ್ಗೀಕರಣ ಹಂತಗಳು ಅಂತ ಬರುವಾಗ ಆರ್ಡರ್ ಫ್ಯಾಮಿಲಿ ಜೀನಸ್ ಸ್ಪೀಸೀಸ್ ಅಂತ ನಾವು ಕಲ್ತಿದ್ದೇವೆ ಹಿಂದಿನ ಕ್ಲಾಸ್ನಲ್ಲಿ. ಪ್ರಾಣಿಗಳ ವರ್ಗೀಕರಣದ ಹಂತಗಳು ಅಲ್ವಾ, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ನಂತರ ಫ್ಯಾಮಿಲಿ, ಜೀನಸ್, ಸ್ಪೀಸೀಸ್ ಬಗ್ಗೆ ಕಲ್ತದ್ದು ನಾವು. ಆದರೆ ನಾವು ಇವತ್ತು ಸಸ್ಯಗಳ ವರ್ಗೀಕರಣದ ಹಂತಗಳನ್ನು ಕೂಡ ಕಲಿಯಲಿಕ್ಕಿದ್ದೇವೆ, ಸಸ್ಯಗಳ ವರ್ಗೀಕರಣದ ಹಂತಗಳು. ಆದರೆ ಇಲ್ಲಿ ಒಂದು ಸಣ್ಣ ಬದಲಾವಣೆ ಉಂಟು. ಏನು ಅಂದರೆ, ಪ್ರಾಣಿ ವರ್ಗೀಕರಣದ ಹಂತದಲ್ಲಿ ಯಾವ ಇದಿತ್ತು, ಹಂತಗಳು ಇತ್ತು, ಅದೇ ಹಂತಗಳು, ಅದರಲ್ಲಿ ಒಂದು ಬದಲಾವಣೆ ಮಾತ್ರ ನಾವಿಲ್ಲಿ ಕಾಣ್ತೇವೆ ನೋಡಿ. ಕಿಂಗ್ಡಮ್ ಇದೆ, ಫೈಲಮ್, ಕ್ಲಾಸ್, ಇಲ್ಲಿ ನಮಗೆ ಆರ್ಡರ್ ಅಂತ ನಾವು ಪ್ರಾಣಿ ವರ್ಗೀಕರಣದ ಹಂತದಲ್ಲಿ ಕಲ್ತದ್ದು, ಅದು ಒಂದು ಮಾತ್ರ ಬದಲಾವಣೆ. ಇಲ್ಲಿ ಬರುವಾಗ ಏನು, ಸೀರೀಸ್. ಅದೇ ರೀತಿ ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್, ಇದಿಷ್ಟು ಸಸ್ಯ ವರ್ಗೀಕರಣದ ಹಂತಗಳು. ಅರ್ಥ ಆಯ್ತಲ್ಲ, ಪ್ರಾಣಿ ವರ್ಗೀಕರಣದ ಹಂತಗಳಲ್ಲಿ ಅಲ್ಲಿ ಆರ್ಡರ್ ಬರ್ತದೆ, ಇಲ್ಲಿ ಮಾತ್ರ ಏನಾಗಿದೆ, ಸೀರೀಸ್ ಅಂತೇಳಿ ಬಂದಿದೆ ಅಲ್ವಾ. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಸೀರೀಸ್, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್. ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತೆಂಗಿನ ಮರದ ವರ್ಗೀಕರಣದ ಹಂತಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮಾವಿನ ಮರದ ವರ್ಗೀಕರಣದ ಹಂತಗಳು ಯಾವುದು ಅಂತೇಳಿ ಕೂಡ ಕೊಟ್ಟಿದ್ದಾರೆ ಅಲ್ವಾ. ಟೆಕ್ಸ್ಟ್ ಬುಕ್ ಇದ್ದವರು ಒಮ್ಮೆ ಓಪನ್ ಮಾಡಿ ನೋಡಿ, ತೆಂಗಿನ ಮರದ ವರ್ಗೀಕರಣದ ಹಂತಗಳು. ಅಲ್ಲಿ ಕಿಂಗ್ಡಮ್ ಬಂದಿದೆ, ಯಾವುದು, ಪ್ಲಾಂಟೆ ಅಲ್ವಾ, ಕಿಂಗ್ಡಮ್ ಪ್ಲಾಂಟೆ ಬಂದಿದೆ. ನಂತರ ಫೈಲಮ್ ಆಂಜಿಯೋಸ್ಪರ್ಮೋಫೈಟ ಅಂತೇಳಿ ಕರೀತಾರೆ, ಆಂಜಿಯೋಸ್ಪರ್ಮೋಸೈಟ ಅಂತೇಳಿ ಕರೀತಾರೆ. ಅದೇ ರೀತಿ ಮೋನೋಕಾಟಿಲಿಡನೆ, ಯಾವುದು ಮೋನೋಕಾಟಿಲಿಡನೆ ಅಂತ ಹೇಳಿದ್ರೆ, ಕ್ಲಾಸ್ ಮೋನೋಕಾಟಿಲಿಡನೆ. ಅದೇ ರೀತಿ ಸಿರಿಸ್ ಕ್ಯಾಲ್ಸಿನೆ. ಅದೇ ರೀತಿ ಫ್ಯಾಮಿಲಿ ಅರಕೇಸಿಯೇ, ಫ್ಯಾಮಿಲಿ ಎಂಬುದು ಅರಕೇಸಿಯೇ ಬರ್ತದೆ. ಜೀನಸ್ ಕೊಕ್ಕೋಸ್. ನಂತರ ಸ್ಪೀಷೀಸ್ ಬರುವಂಥದ್ದು ನ್ಯೂಸಿಫೆರಾ. ಹಾಗಾದರೆ ತೆಂಗಿನ ಮರದ ಸ್ಪೀಷೀಸ್ ಯಾವುದು, ತೆಂಗಿನ ಮರಕ್ಕೆ ಸ್ಪೀಷೀಸ್ನ ಹೆಸರೇನು, ನ್ಯೂಸಿಫೆರಾ ಅಂತೇಳಿ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಬರೋದು ಇರುವಂಥದ್ದು ಮಾವಿನ ಮರದ ವರ್ಗೀಕರಣ. ಅದರಲ್ಲಿ ಕೂಡ ಹಾಗೆ ಕಿಂಗ್ಡಮ್ ಬರುವಂಥದ್ದು ಪ್ಲಾಂಟೆ, ನಂತರ ಫೈಲಮ್ ಆಂಜಿಯೋಸ್ಪರ್ಮೋಫೈಟ ಬರ್ತದೆ, ಕ್ಲಾಸ್ ಡೈಕಾಟಿಲಿಡನೆ, ಹಾಗೆ ಸೀರೀಸ್ ಸ್ಯಾಂಪಿಡೆಲ್ಸ್, ಫ್ಯಾಮಿಲಿ ಅನಕಾರ್ಡಿಯೇಸಿ, ಹಾಗೆ ಜೀನಸ್ ಮ್ಯಾಂಜಿಫೆರಾ, ಸ್ಪೀಷೀಸ್ ಇಂಡಿಕಾ ಅಂತಲೇ ಕರೀತಾರೆ. ಮಾವಿನ ಮರದ ಸ್ಪೀಷೀಸ್ನ ಹೆಸರೇನು, ಮಾವಿನಕಾಯಿ ಮರದ ಸ್ಪೀಷೀಸ್ ಹೆಸರು ಇಂಡಿಕಾ ಅಂತೇಳಿ ಕರೀತಾರೆ. ಇದಿಷ್ಟು ಸಸ್ಯ ವರ್ಗೀಕರಣದ ಹಂತಗಳು. ಅರ್ಥ ಆಯ್ತಲ್ಲ, ಸಸ್ಯ ವರ್ಗೀಕರಣದ ಹಂತಗಳು ಮತ್ತು ಪ್ರಾಣಿ ವರ್ಗೀಕರಣದ ಹಂತಗಳನ್ನು ನೀವು ತಿಳ್ಕೊಂಡಿದ್ರಿ. ಅದೇ ರೀತಿ ಮುಂದೆ ಏನು, ಹೆಸರುಗಳಲ್ಲಿ ವೈವಿಧ್ಯ. ಏನು ಹೆಸರುಗಳಲ್ಲಿ ವೈವಿಧ್ಯ? ಈಗ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರ ಕೊಟ್ಟಿದ್ದಾರೆ ಅಲ್ವಾ, ಒಂದು ನಾಲ್ಕು ಚಿತ್ರ ಕೊಟ್ಟಿದ್ದಾರೆ. ಒಂದು ಪಕ್ಷಿಯ ಚಿತ್ರ ಕೊಟ್ಟಿದ್ದಾರೆ, ಇನ್ನೊಂದು ಮರದ ಗಿಡದ ಚಿತ್ರ ಕೊಟ್ಟಿದ್ದಾರೆ, ನಂತರ ಒಂದು ಪ್ರಾಣಿಯ ಒಂದು ಕೀಟದ ಚಿತ್ರ ಕೊಟ್ಟಿದ್ದಾರೆ, ಅದೇ ರೀತಿ ಒಂದು ಹಣ್ಣಿನ ಚಿತ್ರ ಕೊಟ್ಟಿದ್ದಾರೆ. ಇದು ಈ ಚಿತ್ರದಲ್ಲಿ ನಮಗೆ ನೋಡಿದಾಗೆ ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಕರೆದಿದ್ದಾರೆ.
alva, andre ondu jaga dalle, adkond hesrida karitare. Innondu jaga ke hodre, alle ad a idike bere hesrininda kariyuvantadu. Alva, iga nodi, nimma ondu chitradalli kottare, kuppulu anta ondu pakshi ide. Alva, navilli kuppulu anta kariteve aa pakshige. Adu bere kuda hodaga kembutta anta heli karibodu aa pakshiyanna. Athava innondu hesaru honnavakki anta kuda karitare. Alva, ondu ಪಕ್ಷಿಗೆ ಇರಬಹುದು ಅಥವಾ ಒಂದು ಗಿಡಕ್ಕೆ ಇರಬಹುದು ಒಂದೇ ರೀತಿ ಹೆಸರಲ್ಲ ನಾವು ಒಂದು ಒಂದು ಆಡು ಭಾಷೆ ಇರಬಹುದು ಅವರು ಬಳಸುವಂತ ಭಾಷೆ ಇರಬಹುದು ಅಥವಾ ಒಂದೊಂದು ಪ್ರದೇಶಕ್ಕೆ ಹೋದ್ರೆ ಒಂದೊಂದು ಹಳ್ಳಿಗೆ ಹೋದ್ರೆ ಅಲ್ಲಿ ಅವರದೇ ಆದ ಒಂದೊಂದು ಹೆಸರುಗಳು ಆ ಇದಕ್ಕೆ ಇರುವಂತದ್ದು ಅಲ್ವಾ ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ ಉಪ್ಪಳಿಗೆ ನೋಡಿರಬಹುದು ನೀವು ಉಪ್ಪಳಿಗೆ ಮರ ಅಲ್ವಾ ನಾವು ಉಪ್ಪಳಿಗೆ ಅಂತ ಹೇಳ್ತೇವೆ ಆದರೆ ಅದಕ್ಕೆ ಇನ್ನೊಂದು ಕುರ್ಕುಟಿ ಅಂತ ಹೇಳಿ ಇನ್ನೊಂದು ಹೆಸರಿನಿಂದ ಕರೀತಾರೆ ಕುರ್ಕುಟಿ ಅದೇ ರೀತಿ ಬಚ್ಚಲ ಚಂದ್ರಿಕೆ ಅಂತ ಕೂಡ ಕರೀತಾರೆ ಅಲ್ವಾ ಬೇರೆ ಬೇರೆ ರೀತಿಯಾದ ಹೆಸರು ಅದೇ ರೀತಿ ಪಪ್ಪಾಯಿ ಕೊಟ್ಟಿದ್ದಾರೆ ಚಿತ್ರ ಕೊಟ್ಟಿದ್ದಾರೆ ನೋಡಿ ಪಪ್ಪಾಯಿ ಅಂತ ಹೇಳ್ತೇವೆ ನಾವು ಅದಕ್ಕೆ ಕೆಲವರು ಏನು ಹೇಳ್ತಾರೆ ಬಪ್ಪಂಗಾಯಿ ಅಂತ ಕೂಡ ಕರೀತಾರೆ ಅಲ್ವಾ ಪಪ್ಪಾಯನ್ನ ಬಪ್ಪಂಗಾಯಿ ಅದೇ ರೀತಿ ಪರಂಗಿ ಹಣ್ಣು ಅಂತ ಹೇಳಿ ಕೂಡ ಕರೀತಾರೆ ಏನು ಪರಂಗಿ ಹಣ್ಣು ಇನ್ನೊಂದು ಕೊಟ್ಟಿದ್ದಾರೆ ಚೇಳು ಕೊಟ್ಟಿದ್ದಾರೆ ಅದನ್ನ ನಾವು ಲಕ್ಷ್ಮಿ ಚೇಳ ಅಂತ ಹೇಳಬಹುದು ಶತಪದಿ ಅಂತ ಹೇಳಬಹುದು ಅಥವಾ ಕಿಲೇರಿ ಅಥವಾ ತಪಸ್ವಿ ಅಲ್ವಾ ತಪಸ್ವಿ ಅಥವಾ ಕಿಲೇರಿ ಅಂತ ಹೇಳಿ ಬೇರೆ ಬೇರೆ ಭಾಷೆಯಿಂದ ಕರೆಯುವಂತದ್ದು ಅವಾಗ ನಮಗೆ ಏನಾಗ್ತದೆ ಬೇರೆ ಬೇರೆ ಭಾಷೆಯನ್ನ ಕರೆಯುವಾಗ ನನಗೆ ಒಂದು ನೆನಪಿಡ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ ನಮಗೂ ಆಗ್ತದೆ ಈಗ ಒಂದು ಯಾವುದೇ ಒಂದು ಪ್ರಾಣಿ ಇರ್ಬೋದು ಪಕ್ಷಿ ಇರ್ಬೋದು ಕೀಟ ಇರ್ಬೋದು ಒಂದೇ ಹೆಸರಿದ್ರೆ ನಮಗೆ ಸ್ವಲ್ಪ ನೆನಪಿನ ಶಕ್ತಿ ಕೂಡ ಏನಾಗ್ತದೆ ಸ್ವಲ್ಪ ಕಡಿಮೆ ಇದಾಗ್ತದೆ ಅಂದ್ರೆ ನಮಗೆ ಬೇಗ ನೆನಪಿಟ್ಕೊಳ್ಬಹುದು ಒಂದು ಹೆಸರಿನಿಂದ ಅಂತ ಹೇಳಿ ಆದ್ರೆ ಅದೇ ಬೇರೆ ಬೇರೆ ಹೆಸರು ಇರುವಾಗ ನಮಗೆ ಏನಾಗ್ತದೆ ನೆನಪಿಡ್ಲಿಕ್ಕೊಂದು ಕಷ್ಟ ಆಗ್ತದೆ ಅಲ್ವಾ ಅದಕ್ಕೆ ಏನ್ ಮಾಡಿದ್ರು ಕಾರ್ಲ್ ಲಿನ್ನೆಸ್ ಎಂಬುವರು ಕಾರ್ಲ್ ಲಿನ್ನೆಸ್ ನ ಹೇಳಿದ್ದೇನೆ ಆಧುನಿಕ ವರ್ಗೀಕರಣ ಶಾಸ್ತ್ರದ ಜನಕ ಯಾರು ಕಾರ್ಲ್ ಲಿನ್ನೆಸ್ ಇವ್ರೇನ್ ಮಾಡಿದ್ರು ಕಾರ್ಲ್ ಲಿನ್ನೆಸ್ ಎಂಬುವರು ಏನ್ ಮಾಡಿದ್ರು ದ್ವಿನಾಮ ಪದ್ಧತಿಯನ್ನ ಜಾರಿಗೆ ತಂದ್ರು ಯಾರು ದ್ವಿನಾಮ ಪದ್ಧತಿಯನ್ನ ಜಾರಿಗೆ ತಂದ್ರು ಯಾಕೆ ತಂದ್ರು ಈ ದ್ವಿನಾಮ ಪದ್ಧತಿಯನ್ನ ಯಾಕೆ ಆವಿಷ್ಕರಿಸಿದ್ರು ಅಂತ ಹೇಳಿದ್ರೆ ಒಂದೇ ಜೀವಿಯು ಹಲವು ಭಾಷೆಯಲ್ಲಿ ಅಥವಾ ಹಲವು ಪ್ರದೇಶದಲ್ಲಿ ಅಲ್ವಾ ಹಲವು ಭಾಷೆಯಲ್ಲಿ ಮತ್ತು ಹಲವು ಪ್ರದೇಶದಲ್ಲಿ ವಿವಿಧ ಹೆಸರುಗಳಿಂದ ಕರೆಯುವುದನ್ನು ವಿವಿಧ ಹೆಸರುಗಳಿಂದ ಕರೀತಾರೆ ಇದನ್ನ ತಪ್ಪಿಸ್ಲಿಕ್ಕೆ ಅಲ್ವಾ ಈ ತೊಂದರೆಯನ್ನ ತಪ್ಪಿಸಲು ಅವರು ದ್ವಿನಾಮ ಪದ್ಧತಿಯನ್ನ ಜಾರಿಗೆ ತರ್ತಾರೆ ದ್ವಿನಾಮವನ್ನು ಆವಿಷ್ಕಾರ ಮಾಡ್ತಾರೆ ಅಲ್ವಾ ಇದೊಂದು ವೈಜ್ಞಾನಿಕವಾದ ಹೆಸರು ದ್ವಿನಾಮ ಪದ್ಧತಿ ಎಂಬುದು ವೈಜ್ಞಾನಿಕವಾದಂತಹ ಹೆಸರು ಅಲ್ವಾ ಇದನ್ನ ಜಾರಿಗೆ ತಂದದ್ದು ಯಾರು ಆವಿಷ್ಕರಿಸಿದ ಯಾರು ಕಾರ್ಲ್ ಲಿನ್ನೆಸ್ ಅದೇ ರೀತಿ ಇದರಲ್ಲಿ ಎರಡು ಪದ ಕೂಡಿರ್ತದೆ ಎರಡು ಪದದಿಂದ ಕೂಡಿದಂತ ಒಂದು ನಾಮಕರಣ ಆಗಿರ್ತದೆ ಅಲ್ವಾ ವೈಜ್ಞಾನಿಕವಾದಂತ ಪದ್ಧತಿ ಅದೇ ರೀತಿ ಇದನ್ನ ಏನ್ ಹೇಳ್ಬೋದು ಎರಡು ಪದಗಳನ್ನು ಸೇರಿಸಿದ ವೈಜ್ಞಾನಿಕ ನಾಮಕರಣವೇ ದ್ವಿನಾಮ ಪದ್ಧತಿ ಅಂತ ಹೇಳಿ ಕರೀತಾರೆ ಎರಡು ಪದವನ್ನ ಸೇರಿಸಿ ವೈಜ್ಞಾನಿಕ ನಾಮಕರಣವೇ ದ್ವಿನಾಮ ಪದ್ಧತಿ ಅಂತೇಳಿ ಕರೀತಾರೆ ಯಾವುದು ಆ ಎರಡು ಪದಗಳಂತ ಹೇಳಿದ್ರೆ ಒಂದನೇ ಪದವನ್ನು ನಾವೇನಂತ ಕರೀತೇವೆ ಜೀನಸ್ ಅಂತೇಳಿ ಕರಿತೇವೆ ಒಂದನೇ ಪದ ಜೀನಸ್ ಅನ್ನ ಸೂಚಿಸ್ತದೆ ಎರಡನೇ ಪದ ಸ್ಪೀಷೀಸ್ ಅನ್ನ ಸೂಚಿಸ್ತದೆ ಜೀನಸ್ ಮತ್ತು ಸ್ಪೀಷೀಸ್ ಅರ್ಥಾಯ್ತಲ್ಲ ಒಂದನೇ ಪದ ಜೀನಸ್ ಅನ್ನ ಸೂಚಿಸ್ತದೆ ಎರಡನೇ ಪದ ಸ್ಪೀಷೀಸ್ ಅನ್ನ ಸೂಚಿಸ್ತದೆ ಇದೆರಡನ್ನ ಸೇರಿಸಿ ನಾವು ಒಂದು ಪದ ಕೊಡುವಂಥದ್ದು ಅಲ್ವಾ ಅದು ಎಲ್ಲೇ ಹೋದ್ರು ರಾಜ್ಯದಾದ್ಯಂತ ಎಲ್ಲೇ ಜಿಲ್ಲೆಗೆ ಹೋದ್ರು ಎಲ್ಲೇ ಹೋದ್ರು ಕೂಡ ಜಗತ್ತಿನಾದ್ಯಂತ ಅದಕ್ಕೆ ಒಂದೇ ಹೆಸರು ಬೇರೆ ಬೇರೆ ಹೆಸರಿನಿಂದ ಕರೀಲಿಕ್ಕಿಲ್ಲ ಈ ದ್ವಿನಾಮ ಪದ್ಧತಿ ಅಂತ ಹೇಳಿದ್ರೆ ಅದಕ್ಕೆ ಎರಡು ಪದಗಳನ್ನು ಸೇರಿಸಿ ಒಂದು ಹೆಸರನ್ನ ಕೊಡುವಂಥದ್ದು ಆ ಹೆಸರು ಅದಕ್ಕೆ ಪರ್ಮನೆಂಟ್ ಆದಂತ ಹೆಸರು ಮತ್ತೆ ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೂ ಆಗುದಿಲ್ಲ ನಾವು ಇದು ಯಾವುದೇ ಒಂದು ನೋಡಿದಾಗ ಜೀವಿಗಳನ್ನು ನೋಡಿದಾಗ ಅದು ಇಂಥದ್ದು ಅಂತ ನಮಗೆ ಹೇಳ್ಬೋದು ಅದರ ಹೆಸರನ್ನು ಕೊಟ್ಟು ಅಲ್ವಾ ಆ ರೀತಿಯಾಗಿ ಅಂದ್ರೆ ನಮಗೆ ಯಾವುದೇ ರೀತಿಯ ತೊಂದರೆಗಳಿರುವುದಿಲ್ಲ ಕನ್ಫ್ಯೂಷನ್ ಕೂಡ ಇರುವುದಿಲ್ಲ ಒಂದೇ ಹೆಸರಿನಿಂದ ಕರೆಯುವಂಥದ್ದು ಎಲ್ಲೇ ಹೋದ್ರು ಕೂಡ ಯಾವ ಪ್ರದೇಶಕ್ಕೆ ಹೋದ್ರು ಕೂಡ ಒಂದೇ ಹೆಸರಿನಿಂದ ಕರೆಯುವಂಥದ್ದು ಅಲ್ವಾ ಒಂದು ಜೀನಸ್ ಮತ್ತು ಸ್ಪೀಷೀಸ್ ಎರಡು ಪದಗಳನ್ನ ಸೇರಿಸಿ ಕೊಟ್ಟಿರುವಂತ ಒಂದು ಪದವಾಗಿರ್ತದೆ ಅದೇ ರೀತಿ ಈಗ ಮನುಷ್ಯನ ವೈಜ್ಞಾನಿಕ ಹೆಸರು ಏನು ದ್ವಿನಾಮ ಪದ ಏನಂತ ಕರೀತಾರೆ ಹೋಮೋಸೆಫಿಯನ್ಸ್ ಅಂತ ಹೇಳಿ ಕರೀತಾರೆ ಈಗ ನಾವು ನಮ್ಮನ್ನು ಹೇಳಿದಾಗ ನಾವು ಮನುಷ್ಯರು ಅಲ್ವಾ ನಮ್ಮನ್ನೇನು ಹೇಳ್ತಾರೆ ಅದು ಅವನು ಹೋಮೋಸೆಫಿಯನ್ಸ್ ಅಲ್ಲ ಯಾರೇ ಆಗಿರ್ಬೋದು ಅದು ಹುಡುಗನೇ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಮನುಷ್ಯನಲ್ವಾ ಆದ ಮನುಷ್ಯನಿಗೆ ಹೇಳುವಂಥದ್ದು ಹೋಮೋಸೆಫಿಯನ್ಸ್
ಈಗ ಪ್ರಾಣಿಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳು ಇರ್ತದೆ ಅಲ್ವಾ? ಆನೆ ಇರ್ಬೋದು, ನಾಯಿ ಇರ್ಬೋದು, ಅದೇ ರೀತಿ ಯಾವುದು ದನ ಇರ್ಬೋದು, ಅದಕ್ಕೆ ಅದರದ್ದೇ ಆದಂತ ಒಂದು ವೈಜ್ಞಾನಿಕ ಹೆಸರು ಅಲ್ಲ. ಬೇರೆ ಬೇರೆ ಜಾತಿಯದಿರ್ಬೋದು, ಆದ್ರೆ ಅದು ಯಾವುದು ನಾಯಿ ಅಥವಾ ಒಂದು ದನ, ಅದಕ್ಕೆ ಆದಂತ ಒಂದು ಹೆಸರು ಇದ್ದೇ ಇರ್ತದೆ. ಒಂದು ಏನು ವೈಜ್ಞಾನಿಕವಾದಂತ ಹೆಸರು, ದ್ವಿನಾಮ ಪದ್ಧತಿ ಅಲ್ವಾ? ಅದನ್ನು ಚೇಂಜ್ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಈಗ ಮನುಷ್ಯರಿಗೆ ಹೇಳುವಂಥದ್ದು ಹೋಮೋಸೆಪಿಯನ್ಸ್ ಅಲ್ವಾ, ಅದೊಂದು ಪರ್ಮನೆಂಟ್ ಆದಂತ ಹೆಸರು. ಯಾರನ್ನ ನಾವು ಹೇಳಿದಾಗ ಹೋಮೋಸೆಪಿಯನ್ಸ್ ಅಂತ ಹೇಳ್ಬೋದು ಅಲ್ವಾ? ಆ ರೀತಿಯಾದ ಪದ ಇದು. ಇಲ್ಲಿ ಕೆಲವೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಒಂದು ಚಿತ್ರ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಒಂದು ಹೂವಿನ ಚಿತ್ರ. ಅದು ಕೊನ್ನೆ ಹೂ ಅಂತ ಹೇಳ್ತಾರೆ. ಆ ಕೊನ್ನೆ ಹೂವಿಗೆ ಒಂದು ದ್ವಿನಾಮ ಪದ್ಧತಿ ಹೆಸರನ್ನ ಕೊಟ್ಟಿದ್ದಾರೆ. ದ್ವಿನಾಮ ಹೆಸರು ಏನದು? ಕ್ಯಾಸಿಯ ಫಿಸ್ಟುಲಾ ಅಂತೇಳಿ ಹೇಳ್ತಾರೆ. ಕ್ಯಾಸಿಯ ಫಿಸ್ಟುಲಾ, ಅದು ಪರ್ಮನೆಂಟ್ ಆದಂತ ಒಂದು ಹೆಸರು ಅದಕ್ಕೆ ಇರುವಂತದ್ದು, ಕ್ಯಾಸಿಯ ಫಿಸ್ಟುಲಾ. ಅದೇ ರೀತಿ ನೆಕ್ಸ್ಟ್ ಕಾಗೆ. ಕಾಗೆ ನಾವು ನೋಡಿದಾಗ ಈಗ ನಾವು ಕಾಗೆ ಕಾಗೆ ಅಂತ ಹೇಳಲಿಕ್ಕಿಲ್ಲ. ಈಗ ನಾವು ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ವೈಜ್ಞಾನಿಕ ಹೆಸರು ಏನದು? ಕೋರಸ್ ಸ್ಪೆಂಡೆನ್ಸ್ ಅಂತ ಕೊಟ್ಟಿದ್ದಾರೆ. ಕೋರಸ್ ಸ್ಪೆಂಡೆನ್ಸ್ ಅಂತ, ಸ್ಪ್ಲೆಂಡೆನ್ಸ್ ಅಂತ ಕೊಟ್ಟಿದ್ದಾರೆ ಕಾಗೆಗೆ ಹೆಸರು ಮಾತ್ರ ಅದು. ಆಯ್ತಾಯ್ತಾ? ಅದೇ ರೀತಿ ದನಕ್ಕೆ ಕೂಡ ಹಾಗೆ, ದನ ಅಂತ ಹೇಳಲಿಕ್ಕಿಲ್ಲ, ಅದಕ್ಕೊಂದು ಕೂಡ ಹೆಸರು ಕೊಟ್ಟಿದ್ದಾರೆ. ವೈಜ್ಞಾನಿಕ ಹೆಸರು ಯಾವುದು? ಬೋಸ್ ಟೋರಸ್ ಅಂತೇಳಿ, ಬೋಸ್ ಟೋರಸ್ ನಾವು ಹಾಗೆ ಕರಿಬೇಕು. ಹಾ, ಇದೇ ತ ಇದು ಯಾವ ಪ್ರಾಣಿ ಅಂತ ಹೇಳಿದಾಗ ದನಕ್ಕೆ ಹೇಳಿದೆ ಬೋಸ್ ಟೋರಸ್, ಕಾಗೆಗೆ ಹೇಳುವಂಥದ್ದು ಕೋರ್ವಸ್ ಸ್ಪ್ಲೆಂಡೆನ್ಸ್ ಅಂತ ಕರೀತಾರೆ. ಕೋರ್ವಸ್ ಸ್ಪ್ಲೆಂಡೆನ್ಸ್ ಅದೊಂದು ಅದರ ಏನು ಪರ್ಮನೆಂಟ್ ಆದಂಥ ಒಂದು ವೈಜ್ಞಾನಿಕ ಹೆಸರಿನ ಕರೆಯುವಂಥದ್ದು. ಅರ್ಥ ಆಯ್ತಲ್ಲ? ಹಾ, ಈಗ ಮನುಷ್ಯನದು ಗೊತ್ತಾಯಿತು, ವೈಜ್ಞಾನಿಕ ಹೆಸರು ದನದ ಗೊತ್ತಾಯಿತು, ಕಾಗೆದು ಗೊತ್ತಾಯಿತು, ನಂತರ ಕುಕ್ಕು ಕೊಂದೆ ಹೂವಿನ ಬಗ್ಗೆ ಕೂಡ ನನಗೆ ಗೊತ್ತಾಯಿತು. ಅದೇ ರೀತಿ ಇನ್ನು ಒಬ್ಬ ವಿಜ್ಞಾನಿ ಬಂದರು, ಅದರ ನಂತರ ಈ ಕಾರ್ಲ್ ಲಿನ್ನೆಯಸ್ ನಂತರ ಕಾರ್ಲ್ ಲಿನ್ನೆಯಸ್ ಏನು ಮಾಡಿದರು? ಎರಡು ಕಿಂಗ್ಡಮ್ ಅಂದರೆ ಎರಡು ಕಿಂಗ್ಡಮ್ ವರ್ಗೀಕರಣದ ಹಂತಗಳು, ಎರಡು ಕಿಂಗ್ಡಮನ್ನು ವರ್ಗೀಕರಿಸಿದರು. ಯಾವುದೆಲ್ಲ? ಒಂದು ಕಿಂಗ್ಡಮ್ ಪ್ಲಾಂಟ್, ಇನ್ನೊಂದು ಕಿಂಗ್ಡಮ್ ಎನಿಮೇಲಿಯ. ಈಗ ಇನ್ನೊಬ್ಬರು ಬಂದರು, ಯಾರು? ವಿಜ್ಞಾನಿಯ ಅವರ ಹೆಸರೇನು? ರಾಬರ್ಟ್ ಎಚ್ ವಿಟಾಕರ್ ಅಂತ ಹೇಳುವರು. ರಾಬರ್ಟ್ ಎಚ್ ವಿಟಾಕರ್ ಇವರೇನು ಮಾಡಿದರು? ಇವರು ಕೂಡ ಏನು ಐದು ಕಿಂಗ್ಡಮ್ನ ವರ್ಗೀಕರಣವನ್ನು ಮಾಡಿದರು. ಐದು ಕಿಂಗ್ಡಮ್ನ ವರ್ಗೀಕರಣ ಮಾಡಿದವರು ಯಾರು? ರಾಬರ್ಟ್ ಎಚ್ ವಿಟಾಕರ್. ಕೇಳ್ಬೋದು ಕ್ವಶನ್, ಐದು ಕಿಂಗ್ಡಮ್ನ ವರ್ಗೀಕರಣ ಮಾಡಿದವರು ಯಾರು ಅಂತ ಹೇಳಿದರೆ ರಾಬರ್ಟ್ ಎಚ್ ವಿಟಾಕರ್ ಅಂತ ಹೇಳುವವರು ಐದು ಕಿಂಗ್ಡಮ್ಮನ್ನು ವರ್ಗೀಕರಿಸಿದರು. ಎರಡು ಕಿಂಗ್ಡಮ್ನ ವರ್ಗೀಕರಿಸಿದವರು ಯಾರು? ಕಾರ್ಲ್ ಲಿನ್ನೆಯಸ್. ಆ ಇದರಲ್ಲಿ ಈಗ ಯಾವುದೆಲ್ಲ ಬಂತ ಅಂತ ನೋಡುವ, ಯಾವ್ಯಾವೆಲ್ಲ ಕಿಂಗ್ಡಮ್ ಯಾವೆಲ್ಲ ಹಂತಗಳು ಬರ್ತದೆ ಅಂತ ನೋಡುವ. ಇದರಲ್ಲಿ ಬಂದಂಥದ್ದು ಒಂದು ಫಸ್ಟ್ ಒಂದು ಮೊನೆರಾ. ಈಗ ನಾವು ನೋಡಿ, ಈಗ ಬ್ಯಾಕ್ಟೀರಿಯಾದಿಂದ ರೋಗಗಳು ಹರಡ್ತದೆ ಅಲ್ವಾ, ವೈರಸ್ಸಿಂದ ರೋಗಗಳು ಹರಡ್ತದೆ, ಫಂಗಸ್ಸಿಂದ ಹರಡ್ತದೆ ಅಲ್ವಾ. ಇದಕ್ಕೆ ಆದ ಇವುಗಳಿಗೆ ಕೂಡ ಒಂದೊಂದು ಏನು ಇವುಗಳನ್ನು ಯಾವ ಕಿಂಗ್ಡಮಲ್ಲಿ ಸೇರಿಸುವಂಥದ್ದು ಅಂತೇಳಿ ಅಲ್ವಾ, ಅವುಗಳು ಕೂಡ ಒಂದೊಂದು ಕಿಂಗ್ಡಮಿಗೆ ಸೇರಿಸಿ. ಈಗ ನಮ್ಮನ್ನು ಮನುಷ್ಯರನ್ನು ಒಂದು ಕಿಂಗ್ಡಮ್ಗೆ ಸೇರಿಸಿದ್ದಾರೆ, ಸಸ್ಯಗಳನ್ನು ಒಂದು ಕಿಂಗ್ಡಮಿಗೆ ಸೇರಿಸಿದ್ದಾರೆ, ಅದೇ ರೀತಿ ಈ ಬ್ಯಾಕ್ಟೀರಿಯಾವನ್ನು ಕೂಡ ಒಂದು ಕಿಂಗ್ಡಮಿಗೆ ಸೇರಿಸಿದ್ದಾರೆ. ಅದು ಯಾರು ಮಾಡಿದ್ದು? ಯಾವ ವಿಜ್ಞಾನಿ ಮಾಡಿದ್ದು? ರಾಬರ್ಟ್ ಎಚ್ ವಿಟಾಕರ್. ಐದು ಕಿಂಗ್ಡಮ್ ವರ್ಗೀಕರಣದಲ್ಲಿ ಮೊದಲೇದ ಕಿಂಗ್ಡಮ್ ಯಾವುದು? ಮೊನೆರಾ ಅಂತೇಳಿ ಕರೀತಾರೆ. ಏನು? ಮೊನೆರಾ. ಎರಡನೇದು ಪ್ರೋಟಿಸ್ಟಾ, ಮೂರನೇದು ಫಂಗೈ, ನಾಲ್ಕನೇದು ಪ್ಲಾಂಟೆ, ಐದನೇದು ಅನಿಮೇಲಿಯಾ. ಇದು ಎರಡು ಆಲ್ರೆಡಿ ಯಾರು ಮಾಡಿದ್ದು? ಕಾರ್ಲ್ ಲಿನ್ನೆಯಸ್. ಅದನ್ನೇ ಇದಕ್ಕೆ ತಂದು ಸೇರಿಸಿದ್ದಾರೆ ಅವರು ಅಲ್ವಾ. ಟೋಟಲ್ ಐದಲ್ಲಿ ಐದು, ಅವರು ಮಾಡಿದ್ದು ಎರಡು ಕಿಂಗ್ಡಮ್, ಇವರು ಮಾಡಿದಷ್ಟು ಕಿಂಗ್ಡಮ್ ಐದು ಕಿಂಗ್ಡಮ್. ಈಗ ಮೊನೆರಾದಲ್ಲಿ ಬರುವಂಥದ್ದು ಯಾವುದು? ಬ್ಯಾಕ್ಟೀರಿಯಾ. ಕೇಳಿರ್ಬೋದು ನೀವು ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಿಂದ ಹರಡುವಂಥ ರೋಗಗಳ ಬಗ್ಗೆ ಕೂಡ ನೀವು ಕೇಳಿರ್ಬೋದು ಅಲ್ವಾ. ಹಾ, ಅದೇ ರೀತಿ ಪ್ರೋಟಿಸ್ಟಾ, ಪ್ರೋಟಿಸ್ಟಾದಲ್ಲಿ ಬರುವಂಥದ್ದು ಯಾವುದು? ಅಮೀಬಾ, ಏಕಕೋಶೀಯ ಜೀವಿ. ಕೇಳಿರ್ಬೋದು, ಕಣ್ಣಿಗೆ ಕಾಣದಂಥ ಒಂದು ಏಕಕೋಶೀಯ ಜೀವಿ ಆಗಿರ್ತದೆ ಅಮೀಬಾ. ಅದೇ ರೀತಿ ಫಂಗೈ, ಫಂಗೈ ಅಂದರೆ ಯಾವುದು? ಶಿಲೀಂದ್ರ ಅಲ್ವಾ. ಈ ಫಂಗಸ್ ಎಲ್ಲ ಬರ್ತದಲ್ಲ, ಬೂಸ್ಟ್ ಎಲ್ಲ ಬಂದಿದೆ ನೋಡಿ, ಹಾ ಅದು ಅದು ಯಾವ ಫ್ಯಾಮಿಲಿಗೆ ಸೇರ್ತದೆ? ಫಂಗೈಗೆ ಸೇರ್ತದೆ. ನಂತರ ಬರುವುದು ಪ್ಲಾಂಟೆ ಅಲ್ವಾ, ಕಿಂಗ್ಡಮ್ ಪ್ಲಾಂಟೆ ಮತ್ತು ಕಿಂಗ್ಡಮ್ ಎನಿಮೇಲಿಯಾ, ಸಸ್ಯಗಳು ಮತ್ತು ಪ್ರಾಣಿಗಳು. ಹಾಗಾದ್ರೆ ಇವರ ವೈಶಿಷ್ಟ್ಯವೇನು, ಬ್ಯಾಕ್ಟೀರಿಯಾದ ವೈಶಿಷ್ಟ್ಯವೇನು? ಈ ಬ್ಯಾಕ್ಟೀರಿಯಾದಲ್ಲಿ ನ್ಯೂಕ್ಲಿಯಸ್ಗಳು ಕಂಡು ಬರುವುದಿಲ್ಲ ಮತ್ತು ಏಕಕೋಶೀಯ ಜೀವಿಯಾಗಿರ್ತದೆ ಅಲ್ವಾ. ಬ್ಯಾಕ್ಟೀರಿಯಾದಲ್ಲಿ ಏನು ಕಂಡು ಬರುವುದಿಲ್ಲ?
nucleus kandu barudilla adondu ekakoshiya jeevi agirtade anta adrondu mukhyavadantu vaishishya agirtade adhe rite protista yavudu amoeba amoeba dalli bere yavudanna kandu bartade paramecium irbodu euglena irbodu kelidiralla hindina class nallalla paramecium irbodu euglena irbodu amoeba irbodu edakke nucleus undu adu ekakoshiya jeevi agirtade artha aitala ಇದಕ್ಕೆ ನ್ಯೂಕ್ಲಿಯಸ್ ಇರುತ್ತೆ ಮಾತ್ರ ಏನಾಗಿದೆ ಏಕಕೋಶೀಯ ಜೀವಿ ಅದೆ ಬ್ಯಾಕ್ಟೀರಿಯಾಕ್ಕೆ ನ್ಯೂಕ್ಲಿಯಸ್ ಇರೋದಿಲ್ಲ ಅದು ಏಕಕೋಶೀಯ ಜೀವಿ ಆಗಿರ್ತದೆ ಅದೇ ರೀತಿ ನೆಕ್ಸ್ಟ್ ಬರುವಂತದ್ದು ಫಂಗೈ ಶಿಲೀಂದ್ರ ಇದು ಚಲಿಸಲಿಕ್ಕೆ ಆಗೋದಿಲ್ಲ ಮತ್ತು ಪರಪೋಷಕ ಜೀವಿ ಅಂತ ಆಹಾರವನ್ನ ತಾವೇ ತಯಾರಿಸುವುದಿಲ್ಲ ಇದು ಪರಪೋಷಕ ಜೀವಿಯಾಗಿದೆ ಅದೇ ರೀತಿ ಏಕಕೋಶ ಮತ್ತು ಬಹುಕೋಶೀಯ ಕೂಡ ಆಗಿರ್ತದೆ ಯಾವುದು ಫಂಗೈ ಎಂಬುದು ಏಕಕೋಶೀಯ ಅಥವಾ ಬಹುಕೋಶೀಯ ಮತ್ತು ಚಲಿಸಲಿಕ್ಕೆ ಆಗದು ನಂತರ ಏನು ಇದು ಪರಪೋಷಕ ಜೀವಿಯಾಗಿದೆ ಅಲ್ವಾ ಎಲ್ಲಿ ಸತ್ತಂತ ಕೆಲವು ಜೀವಿಗಳಿಂದ ತನ್ನಬೇಕಾದಂತ ಆಹಾರವನ್ನು ಸೇವಿಸುವಂತದ್ದು ಅಲ್ವಾ ಇದು ಯಾವುದು ಶಿಲೀಂದ್ರ ಅದೇ ರೀತಿ ನೆಕ್ಸ್ಟ್ ಬರುವಂತದ್ದು ಸಸ್ಯ ಸಸ್ಯದಲ್ಲಿ ಪ್ಲಾಂಟೆ ಏನಿದು ಪ್ಲಾಂಟೆ ಸಸ್ಯದೇನು ಹೇಳ್ಬೋದು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸುತ್ತದೆ ಅಲ್ವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಕೇಳಿರ್ಬೋದು ಅಲ್ವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿದ್ರೆ ಏನು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂಥದ್ದು ಅದೇ ರೀತಿ ಅನಿಮೇಲಿಯಾ ಪ್ರಾಣಿಗಳು ಏನ್ ಮಾಡ್ತದೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತದ ಪ್ರಾಣಿಗಳು ಇಲ್ಲ ಅವುಗಳು ತಮ್ಮ ಆಹಾರಕ್ಕೆ ಇತರರನ್ನ ಅವಲಂಬಿಸುವಂಥದ್ದು ಅಲ್ವಾ ಯಾರನ್ನ ಸಸ್ಯಗಳನ್ನ ಅವಲಂಬಿಸುವಂಥದ್ದು ಅಂದ್ರೆ ಪರಪೋಷಕ ಅಂತ ಹೇಳಿ ಕರೀತಾರೆ ಯಾರು ಪ್ರಾಣಿಗಳು ಪರಪೋಷಕ ಜೀವಿಗಳಾಗಿರ್ತದೆ ಮತ್ತು ಬಹುಕೋಶೀಯ ಕೂಡ ಅಲ್ವಾ ಪರಪೋಷಕ ಸಂಚಾರ ಸಾಮರ್ಥ್ಯ ಉಂಟು ಆದರೆ ಸಸ್ಯಗಳಿಗೆ ಸಂಚಾರ ಸಾಮರ್ಥ್ಯ ಇಲ್ಲ ಇದು ಅನಿಮಿಲೆ ಎಂಬುದು ಸಂಚಾರ ಸಾಮರ್ಥ್ಯ ಇದೆ ಮತ್ತು ಬಹುಕೋಶೀಯ ಜೀವಿಯಾಗಿರ್ತದೆ ಬಹುಕೋಶಿ ಅಂತ ಹೇಳಿದೇನು ಒಂದೇ ಒಂದು ಒಂದೇ ಜೀವಕೋಶ ಇರ್ತದ ತುಂಬಾ ಇರ್ತದ ಬಹುಕೋಶಿ ಅಂತ ಹೇಳಿದ್ರೆ ತುಂಬಾ ಜೀವಕೋಶ ಇರುವಂತದ್ದು ಏಕಕೋಶ ಜೀವಿ ಅಂತ ಹೇಳಿದ್ರೆ ಕೇವಲ ಒಂದೇ ಒಂದು ಕೋಶದಿಂದ ಮಾಡಲ್ಪಟ್ಟಂತ ಜೀವಿಯಾಗಿರ್ತದೆ ಈಗ ಗೊತ್ತಾಯ್ತಲ್ಲ ಒಂದು ಐದು ಕಿಂಗ್ಡಮ್ಗಳ ವರ್ಗೀಕರಣ ಮಾಡಿದವರು ಯಾರು ರಾಬರ್ಟ್ ಎಚ್ ವಿಟಾಕರ್ ಇದರಲ್ಲಿ ನಮಗೆ ಕಂಡು ಬಂದ ಫಸ್ಟ್ ಕಿಂಗ್ಡಮ್ ಯಾವುದು ಮೊನೆರಾ ಮೊನೆರಾದಲ್ಲಿ ಬರುವಂತದ್ದು ಬ್ಯಾಕ್ಟೀರಿಯಾ ಅದೇ ರೀತಿ ಪ್ರೊಟಿಸ್ಟಾ ಪ್ರೊಟಿಸ್ಟದಲ್ಲಿ ಬರುವಂತದ್ದು ಯಾವುದು ಅಮೇಬಾ ಪ್ಯಾರಾಮೀಸಿಯಾ ಮತ್ತು ಯುಗ್ಲೀನಾ ಹಾಗೆ ಫಂಗೈಯಲ್ಲಿ ಬರುವಂತದ್ದು ಯಾವುದು ಶಿಲೀಂದ್ರ ನಂತರ ಪ್ಲಾಂಟೆ ಸಸ್ಯಗಳು ಅದೇ ರೀತಿ ಅನಿಮೇಲಿಯಾ ಪ್ರಾಣಿಗಳು ಇವುಗಳ ವೈಶಿಷ್ಟ್ಯಗಳು ಏನು ಅಂತೇಳಿ ತಿಳ್ಕೊಂಡೆವು ಅಲ್ವಾ ನಂತರ ಅದರ ನಂತರ ಯಾವುದು ಈ ಕಿಂಗ್ಡಮ್ಗಿಂತ ಮೊದಲು ಇನ್ನೊಬ್ಬರು ವಿಜ್ಞಾನಿ ಬರ್ತಾರೆ ಯಾವುದದು ಕಾರ್ಲ್ ವೋಸ್ ಅಂತೇಳಿ ಕಾರ್ಲ್ ವೋಸ್ ಏನ್ ಮಾಡಿದ್ರು ಕಾರ್ಲ್ ವೋಸ್ ಅಂತ ಹೇಳುವವರು ಇವರು ಏನ್ ಮಾಡಿದ್ರೆ ಕಿಂಗ್ಡಮ್ಗಿಂತ ಮೇಲಿನ ವರ್ಗೀಕರಣವನ್ನ ಕಂಡುಹಿಡಿದರು ಕಿಂಗ್ಡಮ್ಗಿಂತ ಮೇಲಿನ ಯಾವುದು ಡೊಮೈನ್ ಅಂತ ಹೇಳಿ ಡೊಮೈನ್ನ ಹಂತಗಳನ್ನ ವರ್ಗೀಕರಿಸಿದ್ರು ಕಿಂಗ್ಡಮ್ನಿಂದ ಮೇಲೆ ಬರುವಂತಹ ಅರ್ಥ ಆಯ್ತಲ್ಲ ಕಾರ್ಲ್ ಔಸ್ ಅಂತ ಹೇಳುವವನು ಏನ್ ಮಾಡಿದ್ರ ಕಿಂಗ್ಡಮ್ಗಿಂತ ಮೇಲಿನ ಕಿಂಗ್ಡಮ್ಗಿಂತ ಮೇಲಿನ ಡೊಮೈನ್ ಎಂಬ ಹಂತಗಳನ್ನು ವರ್ಗೀಕರಿಸಿದ ಹಾಗಾದ್ರಲ್ಲಿ ಎಷ್ಟು ಬಂತು ಎಷ್ಟು ವರ್ಗೀಕರಣ ಆಯ್ತು ಅಲ್ಲಿ ಇಲ್ಲಿ ಬಂದಂತ ಕಿಂಗ್ಡಮ್ ಎಷ್ಟು ಆರು ಕಿಂಗ್ಡಮ್ಗಳ ವರ್ಗೀಕರಣ ಹಂತಗಳನ್ನು ನಿರೂಪಿಸಿದರು ಯಾರು ಆವಿಷ್ಕರಿಸಿದರು ವಿಜ್ಞಾನಿ ಎಲ್ಲಿಯ ವಿಜ್ಞಾನಿ ಅಮೆರಿಕದ ವಿಜ್ಞಾನಿ ಯಾರು ಏನು ಹೆಸರು ಅದು ಕಾರ್ಲ್ ವೋಸ್ ಅಂತ ಹೇಳುವರು ಅಲ್ವಾ ಕಾರ್ಲ್ ವೋಸ್ ಅಂತ ಹೇಳುವವರು ಏನ್ ಮಾಡಿದ್ರು ಅಮೆರಿಕದ ವಿಜ್ಞಾನಿ ಇವರು ಐದಲ್ಲ ಆರು ಕಿಂಗ್ಡಮ್ಗಳ ಹಂತವನ್ನ ವರ್ಗೀಕರಿಸಿದರು ಅದರಲ್ಲಿ ಯಾವುದೆಲ್ಲ ಬರ್ತದೆ ಆರರಲ್ಲಿ ಅಂತೇಳಿ ನೋಡುವ ನಾವು ಮೊದಲಿಗೆ ಮೊದಲಿಗೆ ಇದರಲ್ಲಿ ಬರುವಂತದ್ದು ಡೊಮೈನ್ ಯುಕ್ಯಾರಿಯಾ ಈ ಡೊಮೈನ್ ಯುಕ್ಯಾರಿಯಾ ಇನ್ನೊಂದು ಡೊಮೈನ್ ಆರ್ಕಿಯಾ ಇನ್ನೊಂದು ಡೊಮೈನ್ ಬ್ಯಾಕ್ಟೀರಿಯಾ ಅಂತೇಳಿ ಮಾಡಿದ್ರು ಅಲ್ಲಿ ಡೊಮೈನ್ ಯುಕ್ಯಾರಿಯಾದಲ್ಲಿ ಬರುವಂತದ್ದು ಕಿಂಗ್ಡಮ್ಗಳು ಯಾವುದು ಒಂದು ಪ್ರೋಟಿಸ್ಟಾ ಅರ್ಥ ಆಯ್ತಲ್ಲ ಡೊಮೈನ್ ಯುಕ್ಯಾರಿಯಾದಲ್ಲಿ ಬರುವಂತದ್ದು ಫಸ್ಟ್ ಒಂದು ಯಾವುದು ಪ್ರೋಟಿಸ್ಟಾ ಕಿಂಗ್ಡಮ್ ಎರಡನೇದು ಫಂಗೈ ಈಗ ಅಲ್ಲಿ ಯಾವ್ದಿತ್ತು ಐದನೇ ಕಿಂಗ್ಡಮ್ ಅಲ್ಲಿ ಅಲ್ಲಿ ಮೊನೆರಾ ಇತ್ತು ಆದ್ರೆ ಇಲ್ಲಿ ಇಲ್ಲಿ ಮೊನೆರಾ ಇರ್ಲಿಲ್ಲ ಅಲ್ವಾ ಇವರು ಆವಿಷ್ಕರಿಸಿದಂತ ಕಿಂಗ್ಡಮ್ಗಳಲ್ಲಿ ಆರು ಕಿಂಗ್ಡಮ್ ಆದ್ರೆ ಇಲ್ಲಿ ಮೊನೆರಾ ಬರ್ಲಿಲ್ಲ ಅಲ್ವಾ ಯಾವ್ದು ಬಂದದ್ದು ಯುಕ್ಯಾರಿಯಾದಲ್ಲಿ ಪ್ರೋಟಿಸ್ಟಾ ಬಂತು ನಂತರ ಫಂಗೈ ಬಂದಿದೆ ನಂತರ ಪ್ಲಾಂಟೆ ಸಸ್ಯಗಳು ಬಂದಿದೆ ಮತ್ತು ಎನಿಮೇಲಿಯ ಬಂದಿದೆ ಅಲ್ವಾ ಹಾಗಾದ್ರೆ ಮೊನೆರಾ ಎಲ್ಲಿಗೆ ಹೋಯ್ತಾಗಾದ್ರೆ ಮೊನೆರಾ ಎಂಬ ಕಿಂಗ್ಡಮ್ ಅನ್ನ ವಿಭಜಿಸಿದ್ದಾರೆ ಇಲ್ಲಿ
ಕಿಂಗ್ಡಮ್ ಮೊನೇರಾವನ್ನು ವಿಭಜಿಸಿ ಏನು ಮಾಡಿದ್ದಾರೆ, ಡೊಮೈನ್ ಬ್ಯಾಕ್ಟೀರಿಯಾ ಮತ್ತು ಡೊಮೈನ್ ಆರ್ಕಿಯಾಗಿ ಮಾಡಿದ್ದಾರೆ, ಬದಲಾಯಿಸಿದ್ದಾರೆ. ಅಂದರೆ ಇಲ್ಲಿ ಮೊನೇರಾವನ್ನು, ಕಿಂಗ್ಡಮ್ ಮೊನೇರಾವನ್ನು ವಿಭಜಿಸಿ ಎರಡು ಕಿಂಗ್ಡಮ್, ಎರಡು ಡೊಮೈ ಕಿಂಗ್ಡಮ್ನಾಗಿ ಪರಿವರ್ತಿಸಿದ್ದಾರೆ. ಒಂದು ಕಿಂಗ್ಡಮ್ ಆರ್ಕಿಯಾ, ಮತ್ತೊಂದು ಕಿಂಗ್ಡಮ್ ಬ್ಯಾಕ್ಟೀರಿಯಾ. ಈ ಕಿಂಗ್ಡಮ್ ಬ್ಯಾಕ್ಟೀರಿಯಾದ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೇವೆ ಅಲ್ವಾ, ಐದನೇ ಕಿಂಗ್ಡಮ್ನಲ್ಲಿ ನಾವು ಕಲ್ತಿದ್ದೇವೆ. ಆದರೆ ಇದನ್ನೇನು ಮಾಡಿದ್ದಾರೆ, ಕಿಂಗ್ಡಮ್ ಆರ್ಕಿಯಾವನ್ನು ಸಪರೇಟ್ ಆಗಿಟ್ಟಿದ್ದಾರೆ, ಅದೊಂದು ಬೇರೆ ಆದಂಥ ಒಂದು ಕಿಂಗ್ಡಮ್ ಆಗಿರ್ತದೆ ಆರ್ಕಿಯಾ ಎಂಬುದು. ಈಗ ಬ್ಯಾಕ್ಟೀರಿಯಾದ ಬಗ್ಗೆ ನಮಗೆ ವೈಶಿಷ್ಟ್ಯಗಳ ಬಗ್ಗೆ ನಾವು ಕಲ್ತಿದ್ದೇವೆ ಅಲ್ವಾ, ಏನು ಅದಕ್ಕೆ ನ್ಯೂಕ್ಲಿಯಸ್ ಇರುವುದಿಲ್ಲ, ನಂತರ ಏಕಕೋಶೀಯ ಜೀವಿ ಆಗಿರ್ತದೆ ಅಲ್ವಾ. ಹಾಗಾದ್ರೆ ಈ ಡೊಮೈನ್ ಯುಕ್ಯಾರಿಯಾದಲ್ಲಿ ಬರುವಂಥದ್ದು ಪ್ರೋಟಿಸ್ಟಾ, ಫಂಗೈ, ಪ್ಲಾಂಟೆ ಮತ್ತು ಎನಿಮೇಲಿಯಾ. ಅದೇ ರೀತಿ ಮೊನೇರವನ್ನು ವಿಭಜಿಸಿ ನಮಗೆ ಬಂದದ್ದು ಯಾವುದು, ಕಿಂಗ್ಡಮ್ ಆರ್ಕಿಯಾ ಮತ್ತು ಕಿಂಗ್ಡಮ್ ಬ್ಯಾಕ್ಟೀರಿಯಾ. ಅರ್ಥ ಆಯ್ತಲ್ಲ, ಕಿಂಗ್ಡಮ್ ಆರ್ಕಿಯಾ ಮತ್ತು ಕಿಂಗ್ಡಮ್ ಬ್ಯಾಕ್ಟೀರಿಯಾ, ಇದನ್ನು ನಾವು ಸಪರೇಟ್ ಆಗಿ ಅವರು ಏನೋ ವಿಭಜಿಸಿದ್ದಾರೆ. ಮೊನೇರವನ್ನು ವಿಭಜಿಸಿ ಎರಡು ಸಿಕ್ಕಿದಂಥ ಕಿಂಗ್ಡಮ್ ಅನ್ನು ಸಪರೇಟ್ ಆಗಿ ಇಟ್ಟಿದ್ದಾರೆ ಅದನ್ನು. ಯಾಕೆಂದರೆ ಅದು ಎರಡು ಕೂಡ ಬೇರೆ 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 ರೀತಿಯ ಕಿಂಗ್ ಬ್ಯಾಕ್ಟೀರಿಯಾದಿಂದ ಆಗಿರುವಂಥದ್ದು, ಒಂದೇ ರೀತಿಯ ಬ್ಯಾಕ್ಟೀರಿಯಾ ಇಲ್ಲ ಎರಡರಲ್ಲಿ ಕೂಡ. ಆ ಕಿಂಗ್ಡಮ್ ಆರ್ಕಿಯಾದಲ್ಲಿ ಕೂಡ ಬೇರೆ ಬ್ಯಾಕ್ಟೀರಿಯಾ ಇರುವಂಥದ್ದು, ಅದೇ ರೀತಿ ಕಿಂಗ್ಡಮ್ ಬ್ಯಾಕ್ಟೀರಿಯಾದಲ್ಲಿ ಕೂಡ ಬೇರೆ ರೀತಿಯ ಬ್ಯಾಕ್ಟೀರಿಯಾ ಇರೋದ್ರಿಂದ ಅದನ್ನು ಸಪರೇಟ್ ಆಗಿ ಇಟ್ಟಿರುವಂಥದ್ದು. ಇದಿಷ್ಟು ಅರ್ಥ ಆಯ್ತಾ ಮಕ್ಕಳ? ಇದು ಮಾಡಿದವರು ಯಾರು, ಸಿಕ್ಸ್ ಕಿಂಗ್ಡಮ್ ಅನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ, ಕಿಂಗ್ಡಮ್ ಸಿಕ್ಸ್ ಕಿಂಗ್ಡಮ್ ಅಂದರೆ ಡೊಮೈನ್ ಅನ್ನು, ಡೊಮೈನ್ ವರ್ಗೀಕರಣ ಹಂತಗಳನ್ನು ವರ್ಗೀಕರಿಸಿದವರು ಯಾರು ಅಂತ ಹೇಳಿದ್ರೆ ಕಾರ್ಲ್ ಪೋಪ್ಸ್. ಅದೇ ರೀತಿ ಇನ್ನು ಮನುಷ್ಯನ ತಕೊಂಡ್ರೆ ಮನುಷ್ಯನ ವರ್ಗೀಕರಣದ ಹಂತಗಳು ಯಾವುದು, ಮನುಷ್ಯನ ವರ್ಗೀಕರಣದ ಹಂತಗಳು ಮೊದಲನೇದಾಗಿ ಬರುವಂಥದ್ದು ಇಲ್ಲಿ ನೋಡಿ, ಡೊಮೈನ್ ಯುಕ್ಯಾರಿಯಾ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ. ಮನುಷ್ಯನ ವರ್ಗೀಕರಣದ ಹಂತಗಳಲ್ಲಿ ಫಸ್ಟಿಗೆ ಬರುವಂಥದ್ದು ಡೊಮೈನ್ ಯುಕ್ಯಾರಿಯಾ. ಆ ಡೊಮೈನ್ ಯುಕ್ಯಾರಿಯಾದಲ್ಲಿ ಬರುವಂಥದ್ದು ಕಿಂಗ್ಡಮ್ ಯಾವುದು, ಎನಿಮೇಲಿಯಾ ಅಂದರೆ ಮನುಷ್ಯರು ನಾವು ಅಲ್ವಾ, ನಮಗೆ ಕಿಂಗ್ಡಮ್ ಯಾವುದು, ಎನಿಮೇಲಿಯಾ ಬರುವಂಥದ್ದು. ಸರಿ, ನಂತರ ಫೈಲಮ್ ಕಾರ್ಡೆಟಾ. ಯಾಕೆ ಕಾರ್ಡೆಟಾ ಅಂತ ಬಂದಿದೆ, ಬೆನ್ನು ಮೂಳೆ ಇರುವಂಥದ್ದು ಅಲ್ವಾ, ಬೆನ್ನು ಮೂಳೆ ಇರುವುದರಿಂದ ಕಾರ್ಡೆಟಾ ಅಂತ ಕರೀತಾರೆ. ಅದೇ ರೀತಿ ನಾನ್ ಕಾರ್ಡೆಟಾ, ಬೆನ್ನು ಮೂಳೆ ಇಲ್ಲದ ಹೇಳುವಂಥದ್ದು. ಅದೇ ರೀತಿ ಇಲ್ಲಿ ಇಲ್ಲಿ ಫೈಲಮ್ ಯಾವ್ದು ಬಂದದ್ದು, ಕಾರ್ಡೆಟಾ ಬಂತು. ನಂತರ ಕ್ಲಾಸ್ ಮಮೇಲಿಯಾ ಅಲ್ವಾ, ಮಮೇಲಿಯಾ ಅಂತ ಹೇಳಿದ್ರೆ ಏನು, ಯಾಕೆ ಮಮೇಲಿ ಅಂತ ಕರೀತಾರೆ ಅಂದರೆ ಹಾಲನ್ನು ಕೊಡುವಂಥದ್ದು ಅಲ್ವಾ, ಅದರಿಂದ ಕ್ಲಾಸ್ ಮಮೇಲಿಯಾ. ನಂತರ ಆರ್ಡರ್ ಫ್ರೈಮೇಟ್ ಅಂತ ಬಂದಿದೆ ಅಲ್ವಾ, ಕ್ಲಾಸ್ ಆರ್ಡರ್ ಫ್ರೈಮೇಟ್. ನಂತರ ಫ್ಯಾಮಿಲಿ ಹೋಮಿನಿಡೆ, ನಂತರ ಜೀನಸ್ ಹೋಮೋ ಬಂದಿದೆ, ನಂತರ ಸ್ಪೀಷೀಸ್ ಸೆಪಿಯನ್ಸ್ ಅಲ್ವಾ. ಫಸ್ಟ್ ಇನ್ನೊಂದ್ಸಲ ಹೇಳ್ತಾನೆ, ಡೊಮೈನ್ ಯುಕ್ಯಾರಿಯಾದಲ್ಲಿ ಬಂದದ್ದು, ನಂತರ ಕಿಂಗ್ಡಮ್ ಎನಿಮೇಲಿಯಾ, ಫೈಲಮ್ ಕಾರ್ಡೆಟಾ, ಕ್ಲಾಸ್ ಮಮೇಲಿಯಾ, ಆರ್ಡರ್ ಪ್ರೈಮೇಟ್, ಫ್ಯಾಮಿಲಿ ಹೋಮಿನಿಡೆ, ಜೀನಸ್ ಹೋಮೋ, ಸ್ಪೀಷೀಸ್ ಸೆಪಿಯನ್ಸ್. ಈಗ ಮನುಷ್ಯನ ವೈಜ್ಞಾನಿಕ ಹೆಸರು ಏನಾಯ್ತು ನಮಗೆ ಗೊತ್ತಾಯ್ತು, ಹೋಮೋ ಸೆಪಿಯನ್ಸ್. ಯಾಕೆ ಹೋಮೋ ಸೆಪಿಯನ್ಸ್ ಬಂತು, ಅಲ್ಲಿ ಎರಡು ಪದವನ್ನು ಸೇರಿಸಿದ್ದಾರೆ, ಒಂದು ಜೀನಸ್ನ ಒಂದು ಪದ, ನಂತರ ಸ್ಪೀಷೀಸ್ನ ಇನ್ನೊಂದು ಪದ. ಈ ಎರಡು ಪದವನ್ನು ಸೂಚಿಸುವಂಥದ್ದು ಯಾವುದು, ದ್ವಿನಾಮ ಪದ್ಧತಿ ಅಲ್ವಾ. ಇದೊಂದು ವೈಜ್ಞಾನಿಕ ಹೆಸರು, ಯಾವುದು, ಹೋಮೋ ಸೆಪಿಯನ್ಸ್, ಮನುಷ್ಯನ ವೈಜ್ಞಾನಿಕ ಹೆಸರಾಗಿರ್ತದೆ ಹೋಮೋ ಸೆಫಿಯನ್ಸ್. ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದಕ್ಕೊಂದು ಪಟ್ಟಿ ಕೊಟ್ಟಿದ್ದಾರೆ, ಈ ಪಟ್ಟಿ ನೋಡಿಕೊಂಡು ನೀವು ಆ ಪಟ್ಟಿಯನ್ನು ಫಿಲ್ ಮಾಡಬೇಕು. ಅರ್ಥ ಆಯ್ತಲ್ಲ? ಅದೇ ರೀತಿ ನೆಕ್ಸ್ಟ್, ಮರಣವನ್ನು ತಂದೊಡ್ಡುವ ಅಬೋಲಾ. ಏನು ಎಬೋಲಾ ಅಂತ ಹೇಳಿದರೆ, ಎಬೋಲಾ ಅಂತ ಹೇಳಿದರೆ ಅದು ಯಾವುದರಿಂದ ಹರಡುವಂಥ ರೋಗ ಆಗಿರ್ತದೆ, ವೈರಾಣು, ವೈರಸ್ನಿಂದ ಹರಡುವಂಥ ರೋಗ ಆಗಿರ್ತದೆ ಎಬೋಲಾ. ಈ ರೋಗ ಬಂದರೆ ಏನಾಗ್ಬೋದು, ಮನುಷ್ಯನಿಗೆ ತುಂಬ ಮಾರಣಾಂತಿಕವಾದಂಥ ರೋಗ ಆಗಿರ್ತದೆ ಎಬೋಲಾ ಎಂಬುದು ಅಲ್ವಾ. ಎಷ್ಟೋ ಜನ ಇದರಲ್ಲಿ ಸತ್ತು ಸಹ ಹೋಗಿದ್ದಾರೆ ಈ ರೋಗದಿಂದ ಅಲ್ವಾ. ಆದರೆ ನಮಗೆ ಗೊತ್ತಾಗ್ತದೆ ಈ ವೈರಸ್ನಿಂದ ಬರುವಂಥ ರೋಗ ತುಂಬ ಏನಾಗೋದು, ಭಯವನ್ನು ಹುಟ್ಟಿಸುವಂಥ ರೋಗ ಆಗಿರ್ತದೆ. ನಮಗೆ ಈಗಾಗಲೇ ಗೊತ್ತಿದೆ, ಕೋವಿಡ್ 19 ಕೂಡ ನಮಗೆ ವೈರಸ್ನಿಂದ ಬಂದಂಥ ರೋಗದಿಂದ ಅನೇಕ ಜನರು ಏನು ಮರಣವನ್ನು ಹೊಂದಿದ್ದಾರೆ. ಹಾಗಾದರೆ ಎಷ್ಟು ಮಾರಕ ರೋಗ ಅಂತ ಹೇಳಿದರೆ ನಮಗೆ ಗೊತ್ತಾಗ್ತದೆ ಅಲ್ವಾ. ಅದೇ ರೀತಿ ಕೂಡ ಈ ಎಬೋಲಾ ಕೂಡ ಹಾಗೆ. ಆದರೆ ಈ ವೈರಸ್ ಎಂಬುದು ನಿಜವಾಗಿ ನೋಡಿದರೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಈ ವೈರಸ್ಗಳು ಅಲ್ವಾ. ನಿಜವಾಗಿ ಅದಕ್ಕೊಂದು ಜೀವ ಇಲ್ಲದಂಥ ಒಂದು ವಸ್ತುವಾಗಿರ್ತದೆ ಅಲ್ವಾ, ಜೀವಕೋಶ ಇಲ್ಲದಂಥ ಒಂದು ಜೀವಿಯಾಗಿರ್ತದೆ ಯಾವುದು, ವೈರಸ್.
ಅದೇ ರೀತಿ ಅದಕ್ಕೆ ಪ್ರೋಟೀನ್ ಮತ್ತು ಜೆನೆಟಿಕ್ ಪದಾರ್ಥಗಳನ್ನು ಆವರಣ ಮಾತ್ರ ಕಂಡು ಬರ್ತದೆ ಅಲ್ವಾ. ಅದೇ ಅದಕ್ಕೊಂದು ಜೀವಕೋಶ ಇರುವುದಿಲ್ಲ. ಯಾವಾಗ ಇದೊಂದು ರೋಗವನ್ನು ಹರಡುವಂತ ಒಂದು ಏನಾಗಿದೆ, ರೋಗವನ್ನು ಹರಡಲಿಕ್ಕೆ ಒಂದು ಕಾರಣಕರ್ತವಾಗಿರ್ತದೆ. ಅದೇ ರೀತಿ ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ ವೈರಸ್ ಅನ್ನ ಅಲ್ವಾ. ವೈರಸ್ ಅನ್ನ ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಜೀವ ಉಂಟು ಯಾವಾಗ, ಹೊರಗಡೆ ಇರುವಾಗ, ಪರಿಸರದಲ್ಲಿ ಇರುವಾಗ ಅದಕ್ಕೆ ಜೀವ ಇರುವುದಿಲ್ಲ. ಯಾವಾಗ ಜೀವಿಯ ದೇಹವನ್ನ ದೇಹದ ಒಳಗೆ ಹೋಗ್ತದೋ, ಯಾವಾಗ ನಮ್ಮ ಜೀವಕೋಶವನ್ನ ತಲುಪ್ತದೋ ಅವಾಗ ಮಾತ್ರ ಅದಕ್ಕೆ ಜೀವ ಬರ್ಲಿಕ್ಕೆ ಸಾಧ್ಯ ಉಂಟು ಯಾವುದೇ ವೈರಸ್ಗಳಿಗೆ ಅಲ್ವಾ. ಯಾವಾಗ ಹೊರಗಡೆ ಇದ್ದಾಗ ಅದಕ್ಕೆ ಜೀವ ಇರುವುದಿಲ್ಲ. ಯಾವಾಗ ನಮ್ಮ ದೇಹವನ್ನ ಒಳಪ್ರವೇಶಿಸ್ತದೆ ಆವಾಗ ಆ ಜೀವಕೋಶಕ್ಕೆ ಹೋಗಿ ತಲುಪಿದಾಗ ಅವುಗಳಿಗೆ ಜೀವ ಉಂಟ ಅಂತ ಹೇಳ್ಬೋದು. ಜೀವಕೋಶವನ್ನು ತಲುಪಿದ ನಂತರ ಅದೇನ್ ಮಾಡ್ತದೆ, ಅಲ್ಲಿಯ ಕೆಲವೊಂದು ಸಂಪನ್ಮೂಲ ವಸ್ತುಗಳನ್ನು ಉಪಯೋಗಿಸಿಕೊಂಡು ತನ್ನ ಸಂಖ್ಯೆಯನ್ನು ವೃದ್ಧಿಸ್ತದೆ ಮತ್ತು ಆ ಕೋಶವನ್ನು ಏನ್ ಮಾಡ್ತದೆ, ನಾಶ ಮಾಡಿ ಹಾಕ್ತದೆ. ಒಂದು ತನ್ನ ಸಂಖ್ಯೆಯನ್ನು ಹೆಚ್ಚಿಸ್ತದೆ ವೈರಸ್ಗಳು, ನಂತರ ಏನ್ ಮಾಡ್ತದೆ ಆ ಕೋಶವನ್ನು ನಾಶ ಮಾಡಿ ಪುನಃ ಏನ್ ಮಾಡ್ತದೆ ಆ ಜೀವಕೋಶದಿಂದ ಹೊರಗೆ ಬಂದು ಇನ್ನೊಂದು ಕೋಶದೊಂದಿಗೆ ಸೇರಿಕೊಳ್ತದೆ ಅಲ್ವಾ. ಇದಿಷ್ಟು ವೈರಸ್ಗಳು ಏನ್ ಮಾಡ್ತದೆ ಅಂತೇಳಿ ಅರ್ಥ ಆಯ್ತಾ. ವೈರಸ್ಗಳಿಗೆ ನಿಜವಾಗಿ ನೋಡಿದ್ರೆ ಜೀವ ಇರುವುದಿಲ್ಲ, ಆದ್ರೆ ಇದು ನಮ್ಮ ಕೋಶವನ್ನು ತಲುಪಿದಾಗ ಮಾತ್ರ ಅದಕ್ಕೊಂದು ಜೀವ ಉಂಟ ಅಂತ ಹೇಳ್ಬೋದು. ಅಂದ್ರೆ ಹಲವು ರೋಗಗಳಿಗೆ ಕಾರಣಕರ್ತವಾಗಿರ್ತದೆ ಈ ರೋಗಾಣುಗಳು ಅಲ್ವಾ, ವೈರಸ್ ಎಂಬ ರೋಗಾಣು. ಅದೇ ರೀತಿ ಇನ್ನೊಂದೇನು, ತನ್ನ ಸಂಖ್ಯೆಯನ್ನು ವೃದ್ಧಿಸುವಂಥದ್ದು. ಯಾವಾಗ ನಮ್ಮ ದೇಹದ ಒಳಗೆ ಪ್ರವೇಶಿಸ್ತದೋ, ಪ್ರವೇಶಿಸಿದ ನಂತರ ತನ್ನ ಸಂಖ್ಯೆಯನ್ನು ವೃದ್ಧಿಸ್ತದೆ, ನಂತರ ಆ ಕೋಶವನ್ನು ಕೂಡ ನಾಶ ಮಾಡಿ ಹಾಕುವಂತ ಒಂದು ಸಾಮರ್ಥ್ಯ ಆ ಯಾವುದಕ್ಕಿದೆ, ವೈರಸ್ಗಳಿಗೆ ಇರ್ತದೆ ಅಂತೇಳಿ. ಹಾಗೆಯೇ ಈ ವೈರಸ್ಗಳು ಇವುಗಳನ್ನ ಯಾವ ಕಿಂಗ್ಡಮ್ಗೆ ಸೇರಿಸಿದ್ದಾರೆ, ಯಾವ ಗ್ರೂಪಿಗೆ ಸೇರಿಸಿದ್ದಾರೆ? ಈಗ ಬ್ಯಾಕ್ಟೀರಿಯಾವನ್ನು ಸೇರಿಸಿದ್ದೇವೆ ಅಲ್ವಾ, ಶಿಲೀಂಧ್ರವನ್ನು ಸೇರಿಸಿದ್ದಾರೆ, ಅಮೀಬವನ್ನು ಸೇರಿಸಿದ್ದಾರೆ. ಅಂದ್ರೆ ವೈರಸ್ ಅನ್ನು ಸೇರಿಸಿದಾರಾ, ಯಾವ ಇದಕ್ಕೆ ಗ್ರೂಪಿಗೆ ಕಿಂಗ್ಡಮ್ಗೆ ಸೇರಿಸಿದ್ದಾರೆ ಅಂತೇಳಿ. ಆದ್ರೆ ಈ ವೈರಸ್ ಅನ್ನು ಏನ್ ಮಾಡಿದ್ದಾರೆ, ಯಾವ ಗ್ರೂಪಿಗೆ ಕೂಡ ಸೇರಿಸಲಿಲ್ಲ. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸರಿಯಾಗಿ ಸಿಕ್ಕಿದೆ, ಆದ್ರೆ ಇನ್ನೂ ಕೂಡ ಕಂಡುಹಿಡಿತಿದ್ದಾರೆ ವಿಜ್ಞಾನಿಗಳು ಯಾವ ಗ್ರೂಪಿಗೆ ಸೇರಿಸಬೇಕು ಅಂತೇಳಿ. ಯಾವುದೇ ಒಂದು ಜೀವಿಗಳನ್ನು ಸೇರಿಸಬೇಕಿದ್ರು ಕೂಡ ನಾವು ಅದರ ಬಗ್ಗೆ ವೈಶಿಷ್ಟ್ಯಗಳು ನಮಗೆ ತಿಳಿದಿರಬೇಕು ಅಲ್ವಾ. ಅದರ ಫುಲ್ ಏನು ದಾಖಲೆಗಳ ನಮಗೆ ಗೊತ್ತಿರಬೇಕು, ಅವುಗಳ ಅದರ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡಬೇಕು. ಯಾವುದೇ ಒಂದು ಜೀವಿಯಾಗಿದ್ರು ಕೂಡ, ಹೊಸ ಜೀವಿಯಾಗಿದ್ರೆ ಆ ಜೀವಿಯ ಬಗ್ಗೆ ನಾವು ದಾಖಲೆಗಳಿಡಬೇಕು, ನಂತರ ಅದರ ಬಗ್ಗೆ ಸಂಶೋಧನೆ ಮಾಡಬೇಕು, ಅವುಗಳ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಬೇಕು, ನಂತರ ಟ್ಯಾಕ್ಸನಾಮಿಕ್ ಕೀಗಳನ್ನು ಉಪಯೋಗಿಸಬೇಕು, ನಂತರ ಅದಕ್ಕೆ ಸಂಬಂಧಪಟ್ಟಂತಹ ವರ್ಗೀಕರಣದ ಹಂತಗಳು ವೈಜ್ಞಾನಿಕ ವರ್ಗೀಕರಣವನ್ನು ಮಾಡಬೇಕು, ವೈಜ್ಞಾನಿಕ ವರ್ಗೀಕರಣ ಮಾಡಿ ಅದಕ್ಕೆ ದ್ವಿನಾಮ ಪದವನ್ನು ಕೂಡ ನಾವು ಕೊಡಬೇಕು ಅಲ್ವಾ. ಇದೆಲ್ಲವೇನು ಏನು ನಾವು ಮಾಡಲಿಕ್ಕೆ, ಹೊಸ ಜೀವಿಯನ್ನು ಕಂಡ ತಕ್ಷಣ ನಮಗೆ ಅದಕ್ಕೆ ಹೆಸರು ಕೊಡ್ಲಿಕ್ಕೆ ಆಗುದಿಲ್ಲ, ಅದರ ಬಗ್ಗೆ ನಾವು ಕುಲಂಕುಷವಾಗಿ ನೋಡಬೇಕು, ಅದರ ಬಗ್ಗೆ ಏನು ಸ್ಟಡಿ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಅದು ಯಾವ ಜೀವಿ, ಎಂಥದ್ದು, ಎಲ್ಲಿಂದ ಬಂದದ್ದು, ಹೇಗೆ ಅಂತೇಳಿ ಎಲ್ಲ ನಾವು ಕಲಿತಾಗ ನಮಗೆ ಗೊತ್ತಾಗ್ತದೆ. ಆದರೆ ಇನ್ನೂ ಈ ವರ್ಗೀಕರಣ ತುಂಬಾ ಜೀವಿಗಳುಂಟು ನಮ್ಮ ಭೂಮಿಯಲ್ಲಿ ಅಲ್ವಾ. ಈ ಭೂಮಿಯಲ್ಲಿರುವಂಥ ಎಲ್ಲ ಜೀವಿಗಳ ಬಗ್ಗೆ ಕಲಿತುಕೊಂಡು ಹೋದರೆ ವರ್ಗೀಕರಣ ಮಾಡಲಿಕ್ಕೆ ತುಂಬ ಉಂಟು ಅಲ್ವಾ. ಆ ಈ ವರ್ಗೀಕರಣವನ್ನು ನಾವು ಏನು ಮಾಡಬೇಕು, ಸರಿಯಾಗಿ ತಿಳ್ಕೊಂಡು ಮಾಡಬೇಕಂತೇಳಿ. ಯಾವುದೇ ಜೀವಿಯಾಗಿರಲಿ, ಈಗ ವೈರಸ್ ಆಗಿರ್ಬೋದು ಅಥವಾ ಕೀಟಗಳ ಬಗ್ಗೆ ಇರ್ಬೋದು, ತುಂಬ ಕೀಟಗಳು ಉಂಟು ಅಲ್ವಾ. ಹೊಸ ಜೀವಿ ಬಂದ ತಕ್ಷಣ ನಾವು ಅದರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡು ನಾವು ವರ್ಗೀಕರಣವನ್ನು ಮಾಡಬೇಕು. ಇದಕ್ಕೋಸ್ಕರ ಅನೇಕ ವಿಜ್ಞಾನಿಗಳು ಕೂಡ ಈಗಲೂ ಕೂಡ ಇದರ ಬಗ್ಗೆ ಏನು ಸ್ಟಡಿ ಮಾಡ್ತಾ ಇದ್ದಾರೆ ವರ್ಗೀಕರಣದ ಕುರಿತು. ಅದೇ ರೀತಿ ನಿಮಗೂ ಕೂಡ ಏನಾದರೂ ಏನು ಹೊಸ ಜೀವಿಗಳನ್ನು ನೋಡಿದಾಗ ನಿಮಗೂ ಅನಿಸಿದಾಗ ನೀವು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಅದರ ಒಂದು ಹೆಸರನ್ನು ಕೊಡಿ, ವೈಜ್ಞಾನಿಕವಾದ ಹೆಸರನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಕೂಡ ಈ ವರ್ಗೀಕರಣ ಹಂತವನ್ನ ನಿಮ್ಮ ಜೀವನದಲ್ಲಿ ಕೂಡ ಸಾಧ್ಯವಾದಷ್ಟು ಬಳಸಿ ಕೆಲವೊಂದು ಜೀವಿಗಳು ಹೊಸತಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಲ್ವಾ. ಅದರ ಬಗ್ಗೆ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಿ, ಕಂಡುಹಿಡಿಯಿರಿ, ಮಾಹಿತಿಯ ಬಗ್ಗೆ ಕಂಡುಹಿಡಿದು ಅದನ್ನು ಕೂಡ ಅದಕ್ಕೊಂದು ಹೊಸ ವಿಷಯಗಳ ಏನೋ ಹೆಸರನ್ನು ಕೊಡಿ, ವೈಜ್ಞಾನಿಕ ಹೆಸರನ್ನು ಕೊಡಿ,
alva, avoga namigu kuda eno, hossa vishaya anta heli namigu kuda ondu aasakti hechagtade alva, adakkoskara ee paathavannu naavu munduvarisuvantaddu alva, vargikaranada vargikarisuvudu yake, idu nimage gottaayitu iga vargikarisuvudu yake anta heli alva, vargikarana maadudrinda namige enuntu aneka laabavu untu, yake anta heli namige ondu easy age sulabha reetiyalli kalibodu alva, nenapu kuda ittukollabodu aa reetiyadakkoskara matra ee vargikaranavanna maaduvantaddu alva, iga tumba praanigalu untu athava namma ಭೂಮಿಯಲ್ಲಿ ತುಂಬಾ ಸಸ್ಯಗಳು ಇತ್ತು ಅವುಗಳೆಲ್ಲ ಕಲಿಯಲಿಕ್ಕೆ ನಮಗೆ ಸಾಧ್ಯ ಉಂಟಾ ಇಲ್ಲ ಅವುಗಳ ಹೆಸರು ಅವುಗಳ ಇಡಿ ಕಿಂಗ್ಡಮ್ ತುಂಬಾ ಅಷ್ಟು ಉಂಟು ಅಲ್ವಾ ಈ ರೀತಿ ವರ್ಗೀಕರಿಸಿ ಕಲ್ತಾಗ ನಮಗೆ ಏನಾಗ್ತದೆ ಸ್ವಲ್ಪ ಈಜಿ ಆಗ್ತದೆ ಅಲ್ವಾ ನೆನಪಿಟ್ಕೊಳ್ಳಲಿಕ್ಕೆ ಎಲ್ಲ ಜೀವಿಗಳದಿರಬಹುದು ಸಸ್ಯಗಳಿರಬಹುದು ಅಲ್ವಾ ಅದಕ್ಕೋಸ್ಕರ ಮಾತ್ರ ಈ ವರ್ಗೀಕರಣ ಶಾಸ್ತ್ರವನ್ನ ಏನು ಆವಿಷ್ಕಾರ ಮಾಡಿದ್ದು ಯಾರು ಕಾರ್ಲ್ ಲಿನ್ನೆಸ್ ಈಗ ಅರ್ಥ ಆಯ್ತಲ್ಲ ಮಕ್ಕಳೇ ಈ ವರ್ಗೀಕರಣ ವರ್ಗೀಕರಿಸುವುದು ಯಾಕೆ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ಪಾಠ ಭಾಗಕ್ಕೆ ಎಲ್ಲರಿಗೂ